ಸಂಬಂಧಪಟ್ಟಂತಹ ಘಟಕ ಎರಡು. ಅದರಲ್ಲಿ ನೋಡಿ ಕಲಿ ಅಂದ್ರೆ ಕೆಲವೊಂದು ಚಿತ್ರಗಳನ್ನ ನಾವೇನ್ ಮಾಡ್ತಾ ಇದ್ವಿ, ನೋಡಿ ಕಲಿತಾ ಇದ್ವಿ. ಹಾಗಾದ್ರೆ ಆ ಚಿತ್ರಗಳು ಯಾವ್ಯಾವ ಕಲ್ತಿದ್ವಿ ಅಂತಂದ್ರೆ, ಪ್ರಾಣಿಗಳಾಗಿರ್ಬೋದು ಅಂತಂದ್ರೆ ಕಾಡು ಪ್ರಾಣಿಗಳು, ಸಾಕು ಪ್ರಾಣಿಗಳು, ಅದೇ ರೀತಿ ಪಕ್ಷಿಗಳು ಅಂತಂದ್ರೆ ಪಕ್ಷಿಗಳು ಯಾವ ಒಂದು ಪಕ್ಷಿಗಳನ್ನ ನೋಡ್ಕೊಂಡು ಬಂದಿದ್ವಿ ಅಂತಂದ್ರೆ ಚಿತ್ರದ ಮುಖಾಂತರ ನಾವೇನ್ ಮಾಡ್ತಾ ಇದ್ವಿ ಈ ಒಂದು ಪದಗಳನ್ನ ಅಂತಂದ್ರೆ ಆ ಒಂದು ಚಿತ್ರಗಳನ್ನ ನಾವಿಲ್ಲಿ ಗುರುತಿಸ್ತಾ ಇದ್ವಿ. ಇಲ್ಲಿ ಪಕ್ಷಿಗಳು ಅದರಲ್ಲಿ ಪಾರಿವಾಳ, ಇಲಿ, ಕಾಗೆ, ಗುಬ್ಬಿ, ಗೂಬೆ, ಬಾತುಕೋಳಿ, ಪೆಂಗ್ವಿನ್, ಕೊಕ್ಕರೆ, ಇಷ್ಟು ಚಿತ್ರಗಳನ್ನು ನಾವು ಅಂತಂದ್ರೆ ಈ ಎಲ್ಲ ಪಕ್ಷಿಗಳ ಚಿತ್ರಗಳನ್ನು ನೋಡಿದ ನಂತರ ನಾವೇನ್ ಮಾಡ್ತಾ ಇದ್ವಿ, ಆ ಒಂದು ಯಾವ ಪಕ್ಷಿ ಅಂತ ನಾವೇನ್ ಮಾಡ್ತಾ ಇದ್ವಿ ಗುರುತಿಸ್ತಾ ಇದ್ವಿ. ಆ ನಂತರ ಅವುಗಳ ಒಂದು ವಿಶೇಷವಾದ ಲಕ್ಷಣಗಳನ್ನು, ವಿಶೇಷತೆಯನ್ನು ನಾವೇನ್ ಮಾಡ್ತಾ ಇದ್ವಿ ತಿಳ್ಕೊಳ್ತಾ ಇದ್ವಿ. ಅದೇ ರೀತಿ ಇಂದಿನ ಒಂದು ಅವಧಿಯಲ್ಲಿ ಅಂತಂದ್ರೆ ಘಟಕ ಎರಡರಲ್ಲಿ ಬರ್ತಕ್ಕಂತಹ ನೋಡಿ ಕಲಿ, ಇದರಲ್ಲಿ ಬರ್ತಕ್ಕಂತಹ ಕೆಲವು ಚಿತ್ರಗಳನ್ನ ನೋಡ್ತಾ ಇದ್ವಿ. ಮೊದಲನೇದಾಗಿ ಕಾಡು ಪ್ರಾಣಿಗಳನ್ನ ನೋಡಿದ್ವಿ ಮಕ್ಕಳೇ, ಸಾಕು ಪ್ರಾಣಿಗಳನ್ನ ನೋಡಿದ್ವಿ, ಸಾಕು ಪ್ರಾಣಿ ಆದಂತಹ ಕಾಡು ಪ್ರಾಣಿಗಳನ್ನ ನೋಡಿದ್ವಿ, ಆ ನಂತರ ಪಕ್ಷಿಗಳ ಚಿತ್ರವನ್ನ ನೋಡಿದ್ವಿ. ಇಂದಿನ ಒಂದು ಅವಧಿಯಲ್ಲಿ ನಾವೇನ್ ಮಾಡ್ತಾ ಇದ್ವಿ ಅಂತಂದ್ರೆ ಹೂವಿನ ಚಿತ್ರ. ಹಾಗಾದ್ರೆ ಹೂ ಅಂತಂದ್ರೆ ಯಾರಿಗೆ ಇಷ್ಟ ಇಲ್ಲ, ಎಲ್ಲರಿಗೂ ಇಷ್ಟ ಇರ್ತದಿಲ್ಲ. ಹಾಗಾದ್ರೆ ಮಕ್ಕಳ ಇವತ್ತು ಹೂವಿನ ಚಿತ್ರ. ಇಲ್ಲಿ ಹೂ ಅಂತ ಕರೀತಾರೆ, ಅದೇ ರೀತಿ ಹೂವುಗಳ ಪರಿಚಯವನ್ನ, ಹೂವುಗಳ ಪರಿಚಯ ಆಗ್ತಾ ಇದ್ದಲ್ಲ, ಇಂದು ನಾವೇನ್ ಮಾಡ್ತಾ ಇದ್ದೀವಿ ಹೂವಿನ ಹೂವುಗಳ ಒಂದು ಪರಿಚಯವನ್ನ ಚಿತ್ರದ ಮುಖಾಂತರ ನಾವು ಹೂವನ್ನ ತೋರಿಸ್ತಾ ಹೋಗ್ತೀನಿ. ಆ ಹೂವಿನ ಹೆಸರನ್ನ ನೀವು ಏನ್ ಮಾಡ್ಬೇಕು ಹೇಳ್ತಾ ಹೋಗ್ಬೇಕು, ಅರ್ಥ ಆಯ್ತಲ್ಲ. ಹಾಗಾದ್ರೆ ನಾವಿವತ್ತು ಹೂವಿನ ಬಗ್ಗೆ ತಿಳ್ಕೊತಾ ಇದ್ದೀನಿ ಅಂದಾಗ ಯಾರಿಗೆ ಹೂವು ಅಂದ್ರೆ ಇಷ್ಟ ಇಲ್ಲ, ಎಲ್ಲರಿಗೂ ಇಷ್ಟ. ಹಾಗಾದ್ರೆ ನಾವು ಹೂವನ್ನ ಎಲ್ಲಿ ಬಳಸ್ತೀವಿ, ಪ್ರತಿಯೊಂದು ತಗುರಿ ಬೆಳಗ್ಗೆ ಇದ್ದಾಗಿನಿಂದ ಅಂದ್ರೆ ಮುಂಜಾನೆಯಿಂದ ಸಂಜೆವರೆಗೂ ಅಂತ ಪೂಜೆ ಮಾಡೋ ಸಮಯದಲ್ಲಿ ಬೆಳೆಸ್ತೀವಿ, ಹೌದಿಲ್ಲ. ಹೆಣ್ಮಕ್ಳಿಗೆ ಪ್ರಿಯವಾದಂತಹ ಒಂದು ವಸ್ತು ಹೂವು, ಎಲ್ಲೇ ಹೊರಗೆ ಹೋಗ್ಬೇಕಾದ್ರೂ ಏನ್ ಮಾಡ್ತೀವಿ ಹೂವನ್ನ ಬುಡಿದಲ್ಲ ಹೋಗೋದಿಲ್ಲ, ಹೌದಿಲ್ಲ. ಹೂವು ಎಲ್ಲಿ ಕಾಣಿಸ್ ತಕ್ಷಣ ಅಂದ್ರೆ ಹೂವಿನ ಸುವಾಸನೆ ಕಂಡ್ರೆ ಇಷ್ಟ. ಹಾಗಂತ ಹೂವನ್ನ ಯಾರಾದ್ರೂ ಹೂವು ಅಂತ ತಗೊಳೋದಕ್ಕೆ ಏನಂತಾರೆ, ಹೂವಿನಲ್ಲಿರ್ತಕ್ಕಂತ ಸಣ್ಣ ಸಣ್ಣ ಕೀಟಗಳು ಮುಗಿ ಹೋಗ್ಬಿಡ್ತವೆ ಅಂತ ಹೇಳ್ತಾರೆ, ಹೌದಿಲ್ಲ. ಅದಕ್ಕೆ ಹೂವುಗಳ ವಾಸನೆ ಅಂತಂದ್ರೆ ಎಲ್ಲರಿಗೂ ಇಷ್ಟವಾಗಿರ್ತಕ್ಕಂಥದ್ದು, ಎಲ್ಲರಿಗೂ ಸುವಾಸನೆ ಬೀರ್ತಕ್ಕಂತ ಒಂದು ಅದು ನೆನಪಂದ್ರೆ ಹೂವಿನ ಲಕ್ಷಣ, ವಾಸನೆ ಆಗಿರ್ಬೋದು. ಅದೇ ರೀತಿ ಅದರ ಒಂದು ಬಣ್ಣಗಳು ಅಂದ್ರೆ ಒಂದೇ ತರ ಬಣ್ಣ ಇಂದ ಇಲ್ಲ, ಸಾಧ್ಯನೇ ಇಲ್ಲ. ಅಂದ್ರೆ ಹಲವಾರು ಬಣ್ಣಗಳನ್ನ ಒಂದು ಆಕರ್ಷಣೀಯವಾದಂತ ವಸ್ತು ಯಾವ್ದಪ್ಪ ಅಂತಂದ್ರೆ ಹೂವು. ಈಗೇನಪ್ಪ ಅಂದ್ರೆ ಬೆಂಗಳೂರಲ್ಲಿ ಹೋಗಿರ್ತೀರಿ, ಬೆಂಗಳೂರಿಗೆ ಹೋದಾಗ ಲಾಲ್ ಬಾಗ್ ಅಂತ ಹೋಗ್ತೀರಿ, ಅಲ್ಲಿ ಏನಪ್ಪ ಅಂದ್ರೆ ಹಲವಾರು ಏನಪ್ಪಾ ಅಂತಂದ್ರೆ ಜಾತಿಯ ಹೂವುಗಳು. ಇವೆಲ್ಲೇ ಹೋದ ತಕ್ಷಣ ನಮಗೆ ಮುಖ್ಯವಾಗಿ ಆಕರ್ಷಣೀಯ ಆಗ್ತಕ್ಕಂಥದ್ದು ಯಾವ್ಯಾವ ಅಂತಂದ್ರೆ, ಎಲ್ಲಿ ಹೂವು ಇರುತ್ತಲ್ಲ ಅಲ್ಲಿ ನಮ್ಮ ಕಣ್ಣು ಏನಾಗುತ್ತೆ ಆ ಕಡೆ ದೃಷ್ಟಿ ಹರಿಸುತ್ತೆ. ಯಾಕಂತಂದ್ರೆ ಹೂವಿನ ನೋಡಿದ್ರಂತ ಅಂದ್ರೆ ಹೂವಿನಷ್ಟು ಸುಂದರತೆ, ಅದು ಏನಪ್ಪ ಅಂದ್ರೆ ಅಷ್ಟು ಸುಂದರತೆಯನ್ನು ನಾವು ನೋಡುತ್ತೆ. ಹೂವು ಅಂತಂದಾಗ ಹಲವಾರು ರೀತಿಯ ಬಣ್ಣಗಳನ್ನು ಹೊಂದಿರುತ್ತೆ, ಹಲವಾರು ಜಾತಿಯ ಹೂವುಗಳಿರುತ್ತೆ, ಒಂದೇ ರೀತಿ ಜಾತಿಯ ಹೂವುಗಳಿರುತ್ತಿಲ್ಲ, ಹಲವಾರು ಜಾತಿಯ ಹೂವುಗಳಾಗಿರ್ಬೋದು, ಅದರ ಒಂದು ಸುವಾಸನೆ ಆಗಿರ್ಬೋದು, ಅದೇ ರೀತಿ ಅದರ ಬಣ್ಣಗಳು ಏನಪ್ಪ ಅಂದ್ರೆ ಒಂದಕ್ಕಿಂತ ಒಂದು ಏನಾಗಿರ್ತವೆ ಹೆಚ್ಚಾಗಿರ್ತಕ್ಕಂಥದ್ದು, ಅಂದ್ರೆ ವ್ಯತ್ಯಾಸವನ್ನು ಹೊಂದಿರ್ತವೆ ಹೂವುಗಳು ಅಂದ ತಕ್ಷಣ, ಒಂದಕ್ಕಿಂತ ಒಂದು ಭಿನ್ನತೆಯನ್ನು ಹೊಂದಿರುತ್ತೆ. ಅದೇ ರೀತಿಯಲ್ಲಿ ನಾವು ಮತ್ತು ಮಕ್ಕಳೇ ಹೂವುಗಳ ಒಂದು ಪರಿಚಯವನ್ನ ಮಾಡ್ಕೊತ ಹೋಗೋಣ. ಹಾಗಾದ್ರೆ ನಿಮ್ಮ ಪುಸ್ತಕವನ್ನ ಕನ್ನಡ ಕೊಟ್ಟಿರ್ತಕ್ಕಂಥ ನಿಮ್ಮ ಕನ್ನಡ ಪುಸ್ತಕವನ್ನ ಏನ್ ಮಾಡ್ರಿ, ಓಪನ್ ಮಾಡ್ರಿ. ಅದರಲ್ಲಿ ಬರ್ತಕ್ಕಂತಹ ಕೆಲವೊಂದು ಚಿತ್ರಗಳನ್ನ ನಾನು ತೋರಿಸ್ತಾ ಹೋಗ್ತೀನಿ. ಹಾಗಾದ್ರೆ ನೀವೇನ್ ಮಾಡ್ಬೇಕದನ್ನ, ಅದ್ರ ಯಾವ ಚಿತ್ರ ಅಂತ ನನಗೆ ಹೇಳ್ತಾ ಹೋಗ್ಬೇಕು. ಅರ್ಥ ಆಯ್ತಲ್ಲ ಮಕ್ಕಳೇ. ಹಾಗಾದ್ರೆ ಮೊದಲನೇ ಚಿತ್ರ, ಎಲ್ಲರೂ ಪುಸ್ತಕ ಓಪನ್ ಮಾಡಿದಿರಲ್ಲ, ಆ ನಂತರ ಇಲ್ಲಿ ಮೊದಲನೇ ಒಂದು ಚಿತ್ರ, ಇಲ್ಲಿ ಮೊದಲನೇ ಚಿತ್ರವನ್ನು ತೋರಿಸ್ತಾ ಇದ್ದೀನಿ ಮಕ್ಕಳೇ. ಹಾಗಾದ್ರೆ ಇದನ್ನ ಎಲ್ಲರೂ ನೋಡಿದಿರಲ್ಲ, ಇಲ್ಲಿ ಇದು ಯಾವ ಚಿತ್ರ, ಮೊದಲನೇ ಚಿತ್ರ ಯಾವುದು ನೋಡ್ತಿದ್ರಿ? ಇದು ಎಲ್ಲರ ಮನೆಯಲ್ಲಿ ಏನಪ್ಪ ಅಂತಂದ್ರೆ ಬೆಳೆಸಿರ್ತೀರಿ, ಅಂದ್ರೆ ಗುಲಾಬಿ. ಇದ್ರ ಬಣ್ಣ ಯಾವುದಿದೆ, ಕೆಂಪು. ಕೆಂಪು ಅಷ್ಟೇ ಇರುತ್ತಾ ಗುಲಾಬಿ ಹೂವು? ಇಲ್ಲ, ಹಲವಾರು ಬಣ್ಣಗಳನ್ನು ಹೊಂದಿರತಕ್ಕಂತಹ ಕೆಂಪು ಗುಲಾಬಿ ಹೂವು. ಯಾರಿಗಿಷ್ಟ ಇಲ್ಲ ಗುಲಾಬಿ ಹೂವು? ಯಾರಿಗಿಷ್ಟ ಇಲ್ಲ? ಎಲ್ಲರಿಗೂ ಇಷ್ಟ.
ಸುವಾಸನೆಯುಳ್ಳಂತಹ ಒಂದು ಹೂವಾಗಿರುತ್ತೆ. ಹಾಗಾದ್ರೆ ಗುಲಾಬಿ ಹೂವನ್ನು ನಾವು ಆಂಗ್ಲ ಭಾಷೆಯಲ್ಲಿ ಏನಂತ ಕರಿತೀವಿ ಮಕ್ಕಳೇ? ರೋಸ್. ಏನಂತ ಕರಿತೀವಿ? ರೋಸ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಗುಲಾಬಿ ಅಂತ ಅಂದ್ರೆ ರೋಸ್, ಆಂಗ್ಲ ಭಾಷೆಯಲ್ಲಿ ರೋಸ್ ಅಂತ ಕರಿತೀವಿ. ಕನ್ನಡದಲ್ಲಿ ಗುಲಾಬಿ ಹೂ ಹಲವಾರು ಬಣ್ಣಗಳನ್ನ ಹೊಂದಿರ್ತಕ್ಕಂಥದ್ದು. ಅರ್ಥ ಆಯ್ತಾ? ಆನಂತರ ಎರಡನೇ ಚಿತ್ರ ಇಲ್ಲಿ ಮಕ್ಕಳೇ, ಎರಡನೇ ಚಿತ್ರ ನೋಡ್ತಿದ್ದೀರಲ್ಲ, ಗುಲಾಬಿ ಹೂ. ಗುಲಾಬಿ ಹೂ ಏನ್ ಮಾಡ್ತೀರಿ? ಎರಡೆರಡು ಮೂರು ನೋಡ್ಕೋತೀರಿ? ಇಲ್ಲ, ಏನ್ ಮಾಡ್ತೀರಿ? ಒಂದೊಂದೇ ಗುಲಾಬಿ ಹೂನ ಏನ್ ಮಾಡ್ತೀರಿ? ಗುಲಾಬಿ ಹೂ ಏನು ನೋಡಿದ ತಕ್ಷಣ ಏನ್ ಮಾಡ್ತೀರಿ? ಅದನ್ನ ಕೇಳ್ತೀರಿ, ತಲೆ ಕುಟ್ಕೊಂಡ್ಬಿಡ್ತೀರಿ. ಹೌದಿಲ್ಲ? ಅಂದ್ರೆ ಅಷ್ಟು ಆಕರ್ಷಣೀಯವಾದಂತಹ, ಅಂದ್ರೆ ಎಲ್ಲರೂ ಸ್ತ್ರೀಯರಾಗಿರ್ಬೋದು ಹೆಣ್ಮಕ್ಳಾಗ ಕುಡಿತಕ್ಕಂತಹ ಒಂದು ಏನಪ್ಪ ಅಂತಂದ್ರೆ ಹೂ, ಅತಿ ಹೆಚ್ಚು ಇಷ್ಟಪಟ್ಟು ಮುಡಿಯಂತಹ ಒಂದು ಹೂ. ಆನಂತರ ಎರಡನೇ ಚಿತ್ರ ಯಾವ್ದು ಮಕ್ಕಳೇ? ಇದು ಯಾವ ಯಾವ ಚಿತ್ರ ಮಕ್ಕಳೇ? ಚೆಂಡು ಹೂ. ಯಾವುದು? ಚೆಂಡು ಹೂ. ಇದು ನೋಡಿದಿರಲ್ಲ, ಇದನ್ನ ಏನ್ ಮಾಡ್ತೀವಿ ನಾವು? ಇದನ್ನ ನೋಡಿದಿರಿ? ಇಲ್ಲ. ಅಂತಂದ್ರೆ ಇದೇನಪ್ಪ ಅಂತಂದ್ರೆ ಮುಡಿಯುವುದು. ಅಂತಂದ್ರೆ ಒಂದು ರೀತಿ ಮುಡಿತಕ್ಕಂಥದ್ದು ಇದು ಕಡಿಮೆ. ಹಾಗಾದ್ರೆ ನಾವು ಇದನ್ನ ಎಲ್ಲಿ ಬಳಸ್ತೀವಿ? ಎಲ್ಲಿ ಬಳಸ್ತೀವಿ? ವಾಹನಗಳನ್ನ ಪೂಜೆ ಮಾಡ್ಬೇಕಾದ್ರೆ, ಹೌದಿಲ್ಲ? ಮತ್ತೆ ದೇವ್ರಿಗೆ ಹಾಕ್ಬೋದು, ಅಥವಾ ಇನ್ನೇನಾದ್ರೂ ಪೂಜೆ ಮಾಡೋ ಸಮಯದಲ್ಲಿ ಹೂವನ್ನ ಮೂಡಿಸ್ತಾರೆ. ಆ ನಂತರ ಚೆಂಡು ಹೂ. ಚೆಂಡು ಹೂನ ಏನಪ್ಪ ಅಂತಂದ್ರೆ ಈ ಚೆಂಡು ಹೂವಿನ ಒಂದು ಕಲರ್ ಅಂತಂದ್ರೆ ಬಣ್ಣ ಯಾವ ರೀತಿ ಇರುತ್ತೆ? ಕೆಂಪು ಚೆಂಡುವನ್ನ ನೋಡಿರ್ತೀರಿ, ಹಳದಿ ಚೆಂಡುವನ್ನ ನೋಡಿರ್ತೀರಿ, ಹೌದಿಲ್ಲ? ಇದನ್ನ ನಾವು ಆಂಗ್ಲ ಭಾಷೆಯಲ್ಲಿ ಇಂಗ್ಲೀಷ್ನಲ್ಲಿ ಯಾವ ಒಂದು ಅಕ್ಷರದಿಂದ, ಯಾವ ಒಂದು ಪದದಿಂದ ನಾವು ಕರಿತೀವಿ ಅಮ್ಮ ಅಂತಂದ್ರೆ ಮಾನಿ ಗೋಲ್ಡ್. ಹೆಸರು ಕೇಳಿದಿರಿ? ಮಾನಿ ಗೋಲ್ಡ್. ಏನಪ್ಪ ಅಂತಂದ್ರೆ ಚೆಂಡು ಹೂನ ಮಾನಿ ಗೋಲ್ಡ್ ಅಂತ ನಾವು ಕರಿತೀವಿ. ಇಲ್ಲಿ ಹೂಗಳ ಹೆಸರುಗಳನ್ನ ಹೇಳ್ತಾ ಇದ್ದೀವಿ. ಹೂಗಳ ಹೆಸರು ಇದನ್ನ ನೀವೇನ್ ಮಾಡ್ತಾ ಹೋಗ್ತೀವಿ? ಕನ್ನಡ ಪಕ್ಕದಲ್ಲಿ ನಾನು ಹೇಳಿದಂತಹ ಎಲ್ಲ ಪ್ರಾಣಿ ಆಗಿರ್ಬೋದು, ಕಾಡು ಪ್ರಾಣಿ ಆಗಿರ್ಬೋದು, ಪಕ್ಷಿಗಳಾಗಿರ್ಬೋದು, ಈ ಹೆಸರುಗಳನ್ನ ಬರಿತಾ ಹೋಗ್ಬೇಕು. ಆನಂತರ ಚಿತ್ರಗಳನ್ನ ಅಂಟಿಸ್ತಾ ಹೋಗ್ಬೇಕಂತ ಹೇಳಿದ್ದೀನಿ. ನಾನು ಹೇಳಿದಂತಹ ಅಂದ್ರೆ ಆ ಪುಸ್ತಕದಲ್ಲಿ ಇರ್ತಕ್ಕಂತಹ ಒಂದು ಚಿತ್ರಗಳನ್ನ ಹಾಗೂ ಪದಗಳನ್ನ ಸಹ ಬರಿತಾ ಹೋಗಿರ್ಬೇಕು. ಅರ್ಥ ಆಯ್ತಾ? ಇಲ್ಲಿ ಮೊದಲನೇ ಚಿತ್ರ ಯಾವುದು? ಗುಲಾಬಿ ರೋಸ್ ಅಂತ ಕರಿತೀವಿ. ಇದು ಸಹ ಹಲವಾರು, ನಾನು ಮೊದಲೇ ಹೇಳಿದ್ದೀನಿ, ಹೂವಿನಲ್ಲಿ ಹಲವಾರು ಜಾತಿಯ ಹೂಗಳಿದ್ದಾವೆ. ಆನಂತರ ಹಲವಾರು ಜಾತಿಯ ಹಲವಾರು ಬಣ್ಣಗಳನ್ನು ಹೊಂದಿರತಕ್ಕಂತಹ ಹೂಗಳಿದ್ದೀವಿ. ಇಲ್ಲಿ ಗುಲಾಬಿ ಹೂನ ರೋಸ್ ಅಂತ ಕರಿತೀವಿ, ಚೆಂಡು ಹೂ ಚೆಂಡು ಹೂನ ಮಾರಿ ಗೋಲ್ಡ್ ಅಂತ ನಾವು ಕರಿತೀವಿ. ಅದು ಹೇಗಿರ್ತಿತ್ತಪ್ಪ ಅಂತಂದ್ರೆ ಚೆಂಡು ಹೂ ಅಂತ ತಕ್ಷಣ ಗುಂಪಾಗಿ ಒತ್ತೊತ್ತಾಗಿ ಹೆಸರುಗಳು ಏನಾಗಿರ್ತಾವೆ ಅದರಲ್ಲಿ ಒತ್ತೊತ್ತಾಗಿ ಒಂದು ಹುಚ್ಚು. ಏನಪ್ಪ ಅಂತ ಒಂದೇ ಒಂದು ಹೂ ಎಷ್ಟು ಹಾಕಲ ಇದೆ, ಹೌದಿಲ್ಲ? ಚೆಂಡು ಚೆಂಡನ ಆಕಾರದಲ್ಲಿದೆ, ಅದಕ್ಕೆ ನಾವು ಚೆಂಡು ಹೂ, ಹೌದಿಲ್ಲ? ಆನಂತರ ಚೆಂಡು ಹೂನ ಮಾರಿ ಗೋಲ್ಡ್ ಅಂತ ಕರಿತೀವಿ. ಆನಂತರ ಮೂರನೇ ಚಿತ್ರ ಮಕ್ಕಳೇ, ಇಲ್ಲಿ ನೋಡ್ತಿದ್ದೀರಲ್ಲ ಮೂರನೇ ಚಿತ್ರ ಯಾವುದಿದು? ಇದು ನೋಡಿದಿರಿ. ಹಾಗಾದ್ರೆ ಈ ಹೂವನ್ನ ಮುಟ್ಕೊಂಡಿದ್ದೀರಿ ನೀವು ಮನೆಯಲ್ಲಿ, ಯಾವಾದ್ರೂ ಮನೆಯಲ್ಲಿ ಹಾಕಿದ್ರೆ, ಗಿಡನ ಹಾಕಿದ್ರೆ ನೋಡಿರ್ಬೋದು. ಇದು ಯಾವ ಹೂ, ಯಾವ ಬಣ್ಣವನ್ನ ಹೊಂದಿದೆ? ಬಿಳಿಯ ಬಣ್ಣ, ಶುಭ್ರತೆಯ ಬಣ್ಣ, ಬಿಳಿಯ ಬಣ್ಣವನ್ನು ಹೊಂದಿದೆ. ಇದ್ರ ವಾಸನೆ ನೋಡಿದ ತಕ್ಷಣ ಎಲ್ಲೇ ಇದೆ ಈ ಒಂದು ಹೂ ಇದ್ದಂದ್ರೆ, ಎಷ್ಟೇ ದೂರ ಇತ್ತಂದ್ರೆ ಇದ್ರ ವಾಸನೆಯನ್ನ ಕಂಡುಹಿಡಿಬಹುದು. ಹಾಗಾದ್ರೆ ಈ ಯಾವ ಇದು ಚಿತ್ರ ಯಾವ್ದು ಮಕ್ಕಳೇ, ಯಾವ ಹೂವಿನ ಚಿತ್ರ? ಮಲ್ಲಿಗೆ. ಮಲ್ಲಿಗೆ ಹೆಸರು ನೋಡಿ, ಮಲ್ಲಿಗೆ ಹೆಸರು ಕೇಳಿದಿರಿ? ಮಲ್ಲಿಗೆ. ಮಲ್ಲಿಗೆನ ಇಂಗ್ಲಿಷ್ ಅಲ್ಲಿ ಅಂದ್ರೆ ಆಂಗ್ಲ ಭಾಷೆಯಲ್ಲಿ ಏನಂತ ಕರೀತಾರೆ? ಜಾಸ್ಮಿನ್. ಯಾವುದು? ಜಾಸ್ಮಿನ್. ಜಾಸ್ಮಿನ್ ಅಂತ ಕರಿತೀವಿ. ಇಲ್ಲಿ ಜಾಸ್ಮಿನ್, ಜಾಸ್ಮಿನ್ ಅಂತಂದ್ರೆ ಮಲ್ಲಿಗೆ. ಮಲ್ಲಿಗೆ ಮೈಸೂರು ಮಲ್ಲಿಗೆ ಅಂತಾನೆ ಏನಪ್ಪ ಅಂತಂದ್ರೆ ಹೆಸರುವಾಸಿಯಾಗಿರ್ತಕ್ಕಂಥ. ಅಲ್ಲಿ ಮೈಸೂರು ಮಲ್ಲಿಗೆ ಅಂತಂದ್ರೆ ಏನು, ಅಲ್ಲಿ ಸಿಗ್ತಕ್ಕಂತಹ ಮೈಸೂರಿನಲ್ಲಿ ಸಿಗ್ತಕ್ಕಂತಹ ಮಲ್ಲಿಗೆ ಅಷ್ಟು ಪ್ರಸಿದ್ಧಿಯನ್ನ ಹೊಂದಿರ್ತಕ್ಕಂಥದ್ದು, ಅಂದ್ರೆ ಹೆಸರುವಾಸಿಯಾಗಿರ್ತಕ್ಕಂಥದ್ದು. ಇಲ್ಲಿ ಮಲ್ಲಿಗೆ ಅಂತಂದ್ರೆ ದುಂಡು ಮಲ್ಲಿಗೆ ನೋಡ್ಬೋದು, ಸೂಜಿ ಮಲ್ಲಿಗೆ ನೋಡ್ಬೋದು. ಸೂಜಿ ಮಲ್ಲಿಗೆ ಅಂದ್ರೆ ಚೂಪಾದಂತಹ ಹೆಸರುಗಳನ್ನು ಹೊಂದಿರುತ್ತೆ. ದುಂಡು ಮಲ್ಲಿಗೆ ಅಂತಂದ್ರೆ ಅದರಲ್ಲಿ ಏಳು ಸುತ್ತು ಒಂಬತ್ತು ಸುತ್ತು, ಈ ರೀತಿ ಏನಪ್ಪ ಅಂತಂದ್ರೆ ಹಲವಾರು ಜಾತಿಯ ಮಲ್ಲಿಗೆ ಹೂವನ್ನು ನಾವು ನೋಡ್ತೀವಿ.
ಮೈಸೂರಿನಲ್ಲಿ ಅತಿ ಹೆಚ್ಚಾಗಿ ಏನಪ್ಪ ಅಂತಂದ್ರೆ ಮೈಸೂರು ಮಲ್ಲಿಗೆ ಅಂತಾನೆ ಹೆಸರುವಾಸಿಯಾಗಿದೆ. ಅಲ್ಲಿ ಸಿಗ್ತಕ್ಕಂತಹ ಮಲ್ಲಿಗೆ ಹೂವು ಏನಪ್ಪ ಅಂತಂದ್ರೆ ಮಲ್ಲಿಗೆ ಹೂವಿಗೆ ಹೆಸರುವಾಸಿಯಾಗಿರ್ತಕ್ಕಂಥದ್ದು ಮೈಸೂರು, ಮೈಸೂರು ಮಲ್ಲಿಗೆ ಅಂತ ಹೇಳ್ತಾರೆ. ಅಲ್ಲೂ ಏನಪ್ಪ ಅಂತಂದ್ರೆ ಸುವಾಸನೆ ಉಳ್ಳಂತಹ ಮೈಸೂರಿನ ಅಲ್ಲಿ ಸುಪ್ರಸಿದ್ಧವಾದಂತಹ ಮಲ್ಲಿಗೆ ಹೂವನ್ನ ನಾವು ಕಾಣ್ತೀವಿ. ಆನಂತರ ಅದೇ ಹೆಚ್ಚಾಗಿ ಸಿಗ್ತಕ್ಕಂತಹ ಒಂದು ಮಲ್ಲಿಗೆ ಹೂವು ಎಲ್ಲಿ ಹೆಚ್ಚಾಗಿ ಸಿಗುತ್ತಪ್ಪ ಅಂತಂದ್ರೆ ಆ ಮೈಸೂರಿನಲ್ಲಿ ಸಿಗ್ಬೋದು ಅಂತ ಒಂದು ಏನಪ್ಪಾ ಅಂತಂದ್ರೆ ಹೇಳ್ತಾರೆ. ಆನಂತರ ಗುಲಾಬಿ ಆಯಿತು, ಚೆಂಡು ಹೂವು ಆಯಿತು, ಆನಂತರ ಮಲ್ಲಿಗೆ ಹೂವು ಜಾಸ್ಮಿನ್ ಅಂತ ನಾವು ಕರಿತೀವಿ. ಆನಂತರ ನಾಲ್ಕನೆಯ ಒಂದು ಚಿತ್ರ. ಹಾಗಾದ್ರೆ ಮಕ್ಕಳೇ ಇಲ್ಲಿರ್ತಕ್ಕಂತಹ ನಾಲ್ಕನೇ ಚಿತ್ರ ಯಾವುದು? ಇದನ್ನ ನಾವೇನಂತ ಕರಿತೀವಿ? ಕನಕಾಂಬರ, ಅಪುಲಿ ಹೂವು ಅಂತ ಕರಿತೀರಲ್ಲ ಇದನ್ನ ನಾವು ಕನಕಾಂಬರ. ಇದು ಯಾವ ಒಂದು ಬಣ್ಣವನ್ನು ಹೊಂದಿರುತ್ತೆ? ಕಿತ್ತಳೆ ಅಥವಾ ಏನಪ್ಪ ಅಂತಂದ್ರೆ ಕೆಂಪು ಹಾಗೂ ಕಿತ್ತಳೆ ಬಣ್ಣ ನೋಡಿದಿರಲ್ಲ ಆ ಒಂದು ಬಣ್ಣವನ್ನ ಹೊಂದಿರತಕ್ಕಂಥದ್ದು ಕೆಂಪು ಬಣ್ಣ. ಫುಲ್ ಕೆಂಪು ನೀರಾಗಿಲ್ಲ, ಸ್ವಲ್ಪ ಕೆಂಪು ಹಾಗೂ ಹಳದಿ ಮಿಶ್ರಿತ ಬಣ್ಣವನ್ನ ಹೊಂದಿರತಕ್ಕಂಥದ್ದು ಇದನ್ನ ನಾವು ಕನಕಾಂಬರ, ಕನಕಾಂಬರ, ಕನಕಾಂಬರ ಅಂತಂದ್ರೆ ಇದನ್ನ ನಾವು ಆಂಗ್ಲ ಭಾಷೆಯಲ್ಲಿ ಕ್ರಾಸ್ ಆಂಡ್ರ ಅಂತ ನಾವು ಕರಿತೀವಿ. ಏನಂತ ಕರಿತೀವಿ? ಕ್ರಾಸ್ ಆಂಡ್ರ, ಕ್ರಾಸ್ ಆಂಡ್ರ ಅಂತಂದ್ರೆ ಕನಕಾಂಬರ. ಇದೇನಪ್ಪ ಅಂತಂದ್ರೆ ಅಷ್ಟು ಏನು ಸುವಾಸನೆಯನ್ನ ಹೊಂದಿರೋದಿಲ್ಲ, ಆದ್ರೆ ಇದು ಬೇಗ ಏನಪ್ಪ ಅಂತಂದ್ರೆ ಮುದುಡುವುದಿಲ್ಲ, ಬೇಗ ಹಾಳಾಗೋದಿಲ್ಲ. ಯಾವುದು? ಕನಕಾಂಬರ. ಅದೇ ರೀತಿ ಬೇರೆ ಎಲ್ಲವೂ ಏನಾಗ್ತಪ್ಪ ಅಂತಂದ್ರೆ ಈ ಮಲ್ಲಿಗೆ ಹೂವು ಅಂತ ಬೇಗ ಏನಾಗ್ತವೆ ಬತ್ತು ಬಿಡ್ತವೆ, ಆದ್ರೆ ಕನಕಾಂಬರ ಹೂವು ಏನಪ್ಪ ಅಂತಂದ್ರೆ ಎಷ್ಟು ದಿನನಾದ್ರೂ ಏನಪ್ಪ ಅಂತಂದ್ರೆ ಸ್ವಲ್ಪ ಒಂದು ಎರಡು ಮೂರು ದಿವಸ ಏನಪ್ಪ ಅಂತಂದ್ರೆ ಚೆನ್ನಾಗಿರುತ್ತೆ, ಇಲ್ಲಿ ಆದಷ್ಟು ಬಾಡೋದಿಲ್ಲ. ಆದ್ರೆ ಮಲ್ಲಿಗೆ ಹೂವು ಏನಪ್ಪ ಅಂತಂದ್ರೆ ಬೇಗ ಬಾಡ್ತಕ್ಕಂತ ಹೂವು. ಅದಾದ ನಂತರ ಗುಲಾಬಿ ಆಯ್ತು, ಚೆಂಡು ಹೂವು ಆಯ್ತು, ಗುಲಾಬಿನ ರೋಸ್ ಅಂತ ಕರಿತೀವಿ, ಚೆಂಡು ಹೂವನ್ನ ಮಾರಿ ಗೋಲ್ಡ್ ಅಂತ ಕರಿತೀವಿ, ಮಲ್ಲಿಗೆನ ಜಾಸ್ಮಿನ್ ಅಂತ ಕರಿತೀವಿ, ಕನಕಾಂಬರನ ಕ್ರಾಸ್ ಆಂಡ್ರ ಅಂತ ನಾವು ಕರಿತೀವಿ. ಆನಂತರ ನಾಲ್ಕು ಚಿತ್ರಗಳಾದವು, ಐದನೇ ಚಿತ್ರ. ಹಾಗಾದ್ರೆ ಐದನೇ ಚಿತ್ರ ಯಾವುದು? ಈ ಚಿತ್ರವನ್ನ ನೋಡಿದಿರಿ, ಈ ಹೂವಿನ ಚಿತ್ರವನ್ನ ನೋಡಿದಿರಿ ಮಕ್ಕಳೇ. ಹಾಗಾದ್ರೆ ಈ ಒಂದು ಹೂವಿನ ಚಿತ್ರ ಇದನ್ನ ಎಲ್ಲಿ ನೋಡಿದಿರಿ? ಇದನ್ನ ಮುಡಿದಿರಿ? ಮುಡಿಯೋದಿಲ್ಲ. ಯಾರೇ ಆಗಲಿ ಮಾಲೆಯನ್ನ ತಯಾರು ಮಾಡ್ಬೇಕಾದ್ರೆ, ಹೂವಿನ ಹಾರವನ್ನು ತಯಾರು ಮಾಡ್ಬೇಕಾದ್ರೆ ನೀವು ಮಾಲೆ ತರ್ತಿರೋದಿಲ್ಲ, ಆ ಮಾಲೆನಲ್ಲಿ ಈ ಒಂದು ಹೂವನ್ನ ಹೆಚ್ಚಾಗಿ ಬಳಸಿರ್ತಾರೆ. ಹಾಗಾದ್ರೆ ಈ ಒಂದು ಹೂವಿನ ಹೆಸರು ಏನು? ಇದನ್ನ ಸುಗಂಧರಾಜ ಏನಂತಂತಂದ್ರೆ ಸುಗಂಧರಾಜ ಅಂತ ಕರೀತಾರೆ. ಸುಗಂಧ ರಾಜ, ಸುಗಂಧ ರಾಜ ಹೂವು. ಹಾಗಾದ್ರೆ ಇದನ್ನ ಆಂಗ್ಲ ಭಾಷೆಯಲ್ಲಿ ನಾವೇನಂತ ಕರಿತೀವಪ್ಪ ಅಂದ್ರೆ ಟ್ಯೂಬ್ರೋಸ್. ಏನಂತ ಕರಿತೀವಿ? ಟ್ಯೂಬ್ರೋಸ್ ಅಂತ ನಾವು ಕರಿತೀವಿ. ಸುಗಂಧ ರಾಜ ಅಂದ್ರೆ ಹೂವಿನಲ್ಲಿ ಅತಿ ಹೆಚ್ಚು ಶ್ರೇಷ್ಠತೆಯನ್ನು ಹೊಂದಿರತಕ್ಕಂತಹ ಹೂವು ಯಾವಪ್ಪ ಅಂತಂದ್ರೆ ಸುಗಂಧ ರಾಜ. ಇದು ಸಹ ಏನಪ್ಪ ಅಂತಂದ್ರೆ ಮಾಲೆಯನ್ನ ಅಂದ್ರೆ ಹಾರವನ್ನು, ಹೂವಿನ ಹಾರವನ್ನು ತಯಾರಿಸಬೇಕಾದ್ರೆ ಈ ಒಂದು ಹೂವನ್ನ ಎಲ್ಲರೂ ಸಾಮಾನ್ಯವಾಗಿ ಬಳಸ್ತಕ್ಕಂಥದ್ದು. ಈ ಇದೇನಪ್ಪ ಅಂದ್ರೆ ಇದು ಎಲ್ಲೇ ಸ್ವಲ್ಪ ಏನಪ್ಪ ಅಂದ್ರೆ ಬೆಲೆ ಜಾಸ್ತಿ ಆಗಿರ್ತಕ್ಕಂಥ ಒಂದು ಹೂವಿನ ಹಾರ. ಆ ಹೂವಿನ ಹಾರ ಜಾಸ್ತಿ ಬೆಲೆಯನ್ನ ಹೊಂದಿರತಕ್ಕಂಥದ್ದು ಇದು ಸುಗಂಧ ರಾಜ ಟ್ಯೂಬ್ರೋಸ್ ಅಂತ ನಾವು ಕರಿತೀವಿ. ಇದ್ರ ಒಂದು ಎಲೆಗಳು ಯಾವ ರೀತಿ ಇರುತ್ತಪ್ಪ ಅಂತಂದ್ರೆ ಕೆಳಗೇನಪ್ಪ ಅಂತಂದ್ರೆ ಉದ್ದವಾದಂತಹ ಒಂದು ಇದರಲ್ಲಿ ಒಂದು ಐದು ಆರು ಎಸಳುಗಳು ಇರ್ತಕ್ಕಂತಹ ಹೂವನ್ನು ಹೂಗಡೆ ಅಂತಂದ್ರೆ ಬಿಳಿಯದಾದಂತಹ ಒಂದು ಬಣ್ಣವನ್ನು ಹೊಂದಿರುತ್ತೆ. ಮೇಲ್ಗಡೆ ಏನಪ್ಪ ಅಂತಂದ್ರೆ ಇದರ ಏನೋ ಹೂವು ಆಗಿದ್ರೆ ಕೆಳಗಡೆ ಕೆಳಗೆ ಏನಾಗಿರುತ್ತೆ ಉದ್ದವಾದಂತಹ ಒಂದು ಹಲವಾರು ಗೊಂಚಲು ಇರ್ತಕ್ಕಂತಹ ಒಂದು ಹೂವು. ಇದನ್ನ ಸುಗಂಧ ರಾಜ ಅಂತ ನಾವು ಕರಿತೀವಿ. ಆನಂತರ ಇದಾದಂತರ ಐದನೇ ಚಿತ್ರ ಯಾವುದು? ಸುಗಂಧ ರಾಜ. ಆನಂತರ ಆರನೇ ಚಿತ್ರ. ಹಾಗಾದ್ರೆ ಆರನೇ ಚಿತ್ರ ಯಾವುದಿಲ್ಲಿ? ಇದು ಯಾವ ಚಿತ್ರ ಮಕ್ಕಳೇ? ಸೇವಂತಿಗೆ. ಯಾವುದು? ಸೇವಂತಿಗೆ. ಹಾಗಾದ್ರೆ ಸೇವಂತಿಗೆ, ಈ ಸೇವಂತಿಗೆ ಎಲ್ಲರೂ ನೋಡಿರ್ತೀರಿ. ಸೇವಂತಿಗೆ ಅಂತಂದ್ರೆ ಯಾವ ಬಣ್ಣವನ್ನು ಹೊಂದಿರುತ್ತೆ? ಇದರಲ್ಲೂ ಸಹ ಹಲವಾರು ಬಣ್ಣಗಳು ಇರ್ತವೆ, ಹಳದಿ ಆಗಿರ್ಬೋದು, ಕೆಂಪು ಆಗಿರ್ಬೋದು, ಹೌದಿಲ್ಲ? ಈ ರೀತಿ ಹಲವಾರು ಬಣ್ಣ
Kristen to come on. Kristen, come on, come on. Very good. Idu sevanti inda. Artha idala. Idu ena paathala ashtondu suvasane illa mallige sugandraja avu. Ha idike irthakkanta suvasane ashtonde iragilla. Andu swalpa ena paathidre swalpa pramanadalli suvasaneyanna hondirutte. Idu sevanti. Thank you.
ಮೊದಲನೇದಾಗಿ ಸಾಕು ಪ್ರಾಣಿಗಳನ್ನ ನೋಡಿದ್ವಿ, ಆನಂತರ ಕಾಡು ಪ್ರಾಣಿಗಳನ್ನ ನೋಡಿದ್ವಿ, ಆನಂತರ ಪಕ್ಷಿಗಳನ್ನ ನೋಡಿದ್ವಿ. ಇಂದಿನ ಒಂದು ಅವಧಿಯಲ್ಲಿ